ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಪ್ರತಾಪ್, ನೀವು ನೋಡ್ತಾ ಇದ್ರೆ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಾ, ಕರೆನ್ಸಿನೇ ರೀಚಾರ್ಜ್ ಮಾಡಿಸ್ದೇನೆ, ಕರೆನ್ಸಿ ಹಾಕ್ಸ್ದೇನೆ, ಮೊಬೈಲ್ಗೆ ಸಿಮ್ಮಲ್ಲಿ ಮಾತಾಡ್ಬೋದು. ಅದು ಯಾವ ಥರ ಏನು ಅಂತ ಫುಲ್ಲು ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಕೆಳಗಡೆ ಕಾಣ್ತಿರೋ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡೋಣ. ನಾನೇ ಅದು ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಪಾಪಿ ಜಸ್ಟ್ ಅಪ್ಡೇಟ್ ವಿಡಿಯೋ ಗೋಡ್ ಅನ್ಸುತ್ತೆ. ಗೈಸ್, ಈ ವಿಡಿಯೋಗೆ ನಾನು ಟಾರ್ಗೆಟ್ ಕೊಡ್ತಾ ಇರೋದು ಬಂದು 200 ಕಮೆಂಟ್ಸು, 200 ಲೈಕ್ಸು. ಜೈ ಆಂಜನೇಯ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಯಾರು ಸ್ಕಿಪ್ ಮಾಡ್ಕೊಂಡು ನೋಡೋಕೋಬೇಡಿ, ಯಾಕಂದ್ರೆ ಇದು ಒಂದು ಒಬ್ಬರೊಬ್ರಿಗೆ ಮಾತ್ರ ಆಫರ್ ಇರೋದು, ಎಲ್ರಿಗೂ ಅಲ್ಲ. ಅದಕ್ಕೋಸ್ಕರ ನೀವು ಆಫರ್ ಎಲಿಜಿಬಲ್ ಇದ್ರೆ ಇಲ್ಲ ಅಂತ ತಿಳ್ಕೊಬೋದು. ಗೈಸ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ರೀಚಾರ್ಜ್ ಮಾಡ್ಸೋಕ್ಕಾಗಲ್ಲ, ಹೊರಗಡೆ ಹೋಗಿ ಆನ್ಲೈನಲ್ಲಿ ಕೂಡ ರೀಚಾರ್ಜ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ 21 ದಿನ ಮುಂದಕ್ಕೆ ಆಗ್ತಾ ಇದ್ದಾರೆ, ರೀಚಾರ್ಜ್ ಮಾಡ್ಸೋಂಗೆ ಇಲ್ಲ, 21 ದಿನ ಹಾಗೆ ಯೂಸ್ ಮಾಡ್ಬೋದು. ಆದರೆ ನೀವು ಅನ್ಕೊಂತಾರೆ 21 ದಿನ ಮಾತ್ರ ಅಂತ, 21 ದಿನ ಮಾತ್ರ ಅಲ್ಲ, 50 ದಿನ. ಯಾಕಂದ್ರೆ ತಮ್ಮನೇಲಿ ನೋಡ್ಬಿಟ್ಟು 50 ದಿನ ಅನ್ಕೊಂತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ನೂ 21 ದಿನಕ್ಕೆ ನಿಜವಾಗ್ಲೂ ಇದು ಕೊರೋನಾ ಮುಗಿಯೋಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಇನ್ನೂ 1,000 ಅಬೋವ್ ಮೀರಿದೆ ಆಲ್ರೆಡಿ, ಇನ್ನೂ 1,000 ಅಬೋವ್ ಮೀರಿದೆ ಅಂದರೆ ಇನ್ನೂ 2,000-3,000 ಮೀರೇ ಮೀರುತ್ತೆ ಪಕ್ಕ, ನಂಗೆ 100%. ಯಾಕಂದ್ರೆ ನೀವು ಮನೇಲಿ ಎಲ್ಲರೂ ಮನೇಲಿದ್ದರೆ ಏನಕ್ಕೆ ಬರ್ತೇನೆ ಕೊರೋನಾ, ಏನೂ ಬರೋಲ್ಲ. ನಿಮ್ಮ ಮನೇದು ಹೊರಗಡೆ ತಿರುಗಾಡ್ತಿದ್ರೆ ಬರುತ್ತೆ. ಅದಕ್ಕೋಸ್ಕರ ಅಷ್ಟೊಂದು ನಿಮ್ಮ ಮನೇಲಿ ಇರೋಲ್ಲ ಅಂತ ಕಾನ್ಫಿಡೆನ್ಸ್ಗೋಸ್ಕರನೇ ಹೇಳ್ತಾ ಇದ್ದೀನಿ, ನೀವು ಹೊರಗಡೆ ತಿರುಗ್ತೀರಾ, ನಿಮ್ಗೆ ಕೊರೋನಾ ಬಂದೇ ಬರುತ್ತೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗೈಸ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ 21 ದಿನ ಅಂದರೆ ಏಪ್ರಿಲ್ 14 ಗಂಟ ಲಾಕ್ಡೌನ್ ಆಗಿದೆ ಇಂಡಿಯಾ. ಅದಲ್ಲದೇ ನಾನು ಹಾಕಿರೋದು 50 ದಿನ, 21 ದಿನ ಆಯಿತು. 50 ದಿನ ಏನಪ್ಪ ಅಂದರೆ 21 ದಿನ ಆದಮೇಲೆ ಮತ್ತೆ ಇನ್ನೂ 25 ದಿನ ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಒಟ್ಟಿಗೆ ಸೇರಿಸಿ 50 ದಿನ ಅಂತ ಹಾಕಿದ್ದೀನಿ. ಯಾಕಂದರೆ ಎಷ್ಟು ದಿನ ಲಾಕ್ಡೌನ್ ಆಗಿರುತ್ತಲ್ಲ ಅಷ್ಟು ದಿನ ಕರೆನ್ಸಿ ಫುಲ್ಲು ಫ್ರೀ ಆಗಿದೆ. ಏನಕ್ಕಪ್ಪ ಅಂದರೆ ಅಂಗಡಿಗೆ ಹೋಗಿ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಎಲ್ಲರೂ ಕೂಡ ಆನ್ಲೈನೇ ಯೂಸ್ ಮಾಡಲ್ಲ ಈ ಟೈಮಲ್ಲಿ. ಫೋನ್ಪೇ ಆಗಿರ್ಬೋದು, ಜೊತೆಗೆ ಪೇಟಿಎಮ್ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪ್ರತಿಯೊಂದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಅಮೌಂಟ್ ಸ್ಟ್ರಕ್ ಆದರೆ ಬರೋಕ್ಕೆ 1 ವಾರ 2 ವಾರ ಆಗ್ತಾ ಇದೆ, ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಅದರಿಂದ ಏನಪ್ಪ ಅಂದರೆ ನಾವು ಕರೆಕ್ಟಾಗಿ ರೀಚಾರ್ಜ್ ಮಾಡ್ಕೊಳೋಕ್ಕೂ ಆಗ್ತಿಲ್ಲ, ಜೊತೆಗೆ ಪ್ಲ್ಯಾನ್ಗಳು ಕೂಡ ಗೊತ್ತಾಗ್ತಾ ಇಲ್ಲ, ಪ್ಲ್ಯಾನ್ಗಳು ಕೂಡ ಚೇಂಜ್ ಆಗಿದೆ. ಅದಕ್ಕೋಸ್ಕರ ಟ್ರೈನ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರ್ಯಾರು ಪ್ರೀಪೇಯ್ಡ್ ಕಸ್ಟಮರ್ ಇದಾರಲ್ಲ ಅಂಥವ್ರಿಗೆ ಫುಲ್ಲು ಫ್ರೀ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವಾಗ ಲಾಕ್ಡೌನ್, ಇಂಡಿಯಾ ಲಾಕ್ಡೌನ್ ಇಂದ ಯಾವತ್ತು ಓಪನ್ ಆಗುತ್ತಲ್ಲ ಅಲ್ಲಿನ ಗಂಟ ಫುಲ್ಲು ಫ್ರೀ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೀವು ಬಿಲ್ ಪೇ ಮಾಡ್ಬೇಕಂತ ಹೇಳ್ತಾರೆ, ಅವಾಗಿಂದ ಬಿಲ್ ಪೇ ಮಾಡಬೇಕು. ಈ ಹಳೇದು ನೀವು ಯೂಸ್ ಮಾಡಿರ್ತಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಬಿಲ್ ಪೇ ಮಾಡೋಂಗಿಲ್ಲ, ಬರೀ ಪ್ರೀಪೇಯ್ಡ್ ಮಾತ್ರ. ನಮ್ಮಂಥ ಪೋಸ್ಟ್ ಪೇಯ್ಡ್ ಅವ್ರಿಗೆ ಅವೆಲ್ಲ ಏನಂತ ಇನ್ನೂ ರೂಲ್ಸ್ಗಳು ಬಂದಿಲ್ಲ. ಇಷ್ಟನೇ ನಮ್ಮ ಪೋಸ್ಟ್ ಪೇಯ್ಡ್ಗೂ ಕೂಡ ಬರ್ಬೋದು ಅನ್ಕೊಂತೀನಿ. ಬಂದ ತಕ್ಷಣ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಯಾಕಂದರೆ ಈ ಟ್ರೈನ್ ನಾವು ಮಾಡಿರೋದು ಮೋಸ ಅನ್ಕೊಂತೀನಿ. ಯಾಕಂದ್ರೆ ನಾವಿಲ್ಲೋ ಹೋಗೋಣ, ಪೋಸ್ಟ್ ಪೇಯ್ಡ್ ನಾವು ತಿಂಗಳಿಗೇನೋ 500 ರೂಪಾಯಿ ರೀಚಾರ್ಜ್ ಮಾಡ್ಸ್ಕೊತಿದ್ವಿ 3 ತಿಂಗಳಿಗೆ, ನಮಗೂ ಹಿಂಗೆ ಮಾಡಿಬಿಟ್ರೆ ಎಲ್ಲಿ ಹೋಗೋಣ ಹೇಳಿ. ಅದಕ್ಕೋಸ್ಕರ ಹೇಳ್ತೀನಿ ಟ್ರೈನ್ ಅವರೇ, ನಮಗೂ ಕೂಡ ಸ್ವಲ್ಪ ಫ್ರೀ ಕೊಡಿ. ಯಾವಾಗ ಲಾಕ್ಡೌನ್ ಬರುತ್ತೋ ಅಲ್ಲಿ ಗಂಟ ಫ್ರೀ ಕೊಡಿ, ಅದಾದಮೇಲೆ ನೀವೇ ಕಟ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತೇಳಿದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮಗೂ ಒಂಚೂರು ಹೆಚ್ಚು ಆಫರ್ ಕೊಡಿ, ಸ್ವಲ್ಪ ನಮಗೂ ಫ್ರೀ ಮಾಡಿಕೊಡಿ. ನೀವು ಟ್ರೈ ಮಾಡಿ ಅದು ಮೋಸನೋ ಇಲ್ವೋ ಅಂತ ನೀವೇ ನೋಡಿ ಯೋಚನೆ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.